ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಡೈಲಿ ಅನಾಲಿಸಿಸ್ ಗಳಿಗೆ ಸ್ವಾಗತ. ಸೊ ಈ ಲೋಕಸಭಾ ಎಲೆಕ್ಷನ್ ನ ಕೊನೆಯ ಹಂತದ ವೋಟಿಂಗ್ ಮುಗಿದಿದೆ. 7ನೇ ಹಂತದ ವೋಟಿಂಗ್ ಜೂನ್ 1 ಮುಗೀತು. ಸೊ ಅಲ್ಲಿಂದ ಈವ್ನಿಂಗ್ 6:30ಗೆ ಎಕ್ಸಿಟ್ ಪೋಲ್ಸ್ ರಿಸಲ್ಟ್ಸ್ ಬಂತು. ಸೊ ಎಕ್ಸಿಟ್ ಪೋಲ್ಸ್ 2024 ಅಪ್ಡೇಟ್ ಏನು ಅಂತಂದ್ರೆ, ಮೋಸ್ಟ್ ಆಫ್ ಎಕ್ಸಿಟ್ ಪ್ರಿಡಿಕ್ಷನ್ ಓವರ್ ಆಲ್ ಸೀಟ್ ಬಿಜೆಪಿಗೆ 350 ಅರ್ಥ ಗೆ ಇಲ್ಲ ಅದಕ್ಕಿಂತ ಮೇಲೆ ಬರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ಇಂಡಿಯನ್ ಮಾರ್ಕೆಟ್ ಗೆ, ಅದು ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ಕಾಣೋ ಚಾನ್ಸಸ್ ಇದೆ. ಸೊ ಇದರೊಂದಿಗೆ ಶುಕ್ರವಾರದ ದಿನ US ಮಾರ್ಕೆಟ್ ಕ್ಲೋಸ್ ಆದಾಗ ಡೌ ಜೋನ್ಸ್ ಫ್ಯೂಚರ್ಸ್ ಅಲ್ಲಿ 608 ಪಾಯಿಂಟ್ಸ್ ಅಷ್ಟು ರಿಕವರಿ ಬಂದು 1.59% ಗೇನ್ ನ ಕಂಡಿತ್ತು. ಸೊ ಗ್ಲೋಬಲಿ ಮಾರ್ಕೆಟ್ ಇಂದ ಕೂಡ ನಮಗೆ ಪಾಸಿಟಿವ್ ಕ್ಲೂ ಸೋಮವಾರ 3rd ಜೂನ್ ಗೆ ಸಿಗ್ತಾ ಇದೆ. ಇದರೊಂದಿಗೆ ನಾವು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಇದು ಹೈಯರ್ ಲೆವೆಲ್ ಇಂದ ಕಡಿಮೆ ಆಗಿ 81 ಹತ್ರ ಬಂದಿದೆ. US 10-year ಬಾಂಡ್ ಈಲ್ಡ್ ಕೂಡ ಹೈಯರ್ ಲೆವೆಲ್ ಇಂದ ಕಡಿಮೆ ಆಗ್ತಾ 4.5 ಹತ್ರ ಬಂದಿದೆ. US ಡಾಲರ್ ಇಂಡೆಕ್ಸ್ ಕೂಡ ಈಗ 104 ಹತ್ರ ಇದೆ. ಸದ್ಯಕ್ಕೆ ಗ್ಲೋಬಲ್ ಮಾರ್ಕೆಟ್ ಹಾಗೂ ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಗಳ ಕಡೆಯಿಂದ ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ಇದರಿಂದ ನಾವು ನಿಫ್ಟಿನಲ್ಲಿ 3rd ಜೂನ್ ಸೋಮವಾರ ದಿನ ಒಂದು ಒಳ್ಳೆ ಗ್ಯಾಪ್ ಅಪ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಗ್ಯಾಪ್ ಅಪ್ ಯಾವ ಲೆವೆಲ್ ವರೆಗೆ ಬರಬಹುದು ಅಂತ ನೋಡೋದಕ್ಕೆ ನಾವು ಕ್ವಿಕ್ ಆಗಿ ಆಪ್ಷನ್ ಚೈನ್ ಡೇಟಾ ಹೋಗೋಣ. ಆಪ್ಷನ್ ಚೈನ್ ಅಲ್ಲಿ ನಾವು ಅಟ್ ದ ಮನಿ 22,550 ಹತ್ರ ಇದ್ದೀವಿ. ಸೊ ಇಲ್ಲಿ ಲೇಟೆಸ್ಟ್ ಟ್ರೇಡರ್ ಪ್ರೈಸ್ 455 ನಡೀತಾ ಇದೆ. ಸೊ ಇಲ್ಲಿ ಪ್ರೀಮಿಯಂ ಹೈ ಆಗಿದೆ. ಸೊ ಯೂಶ್ವಲಿ ಅಟ್ ದ ಮನಿ ಹತ್ರ 100 ಇಂದ 150 ವರೆಗೆ ಇರಬೇಕಾಗಿತ್ತು. ಇಲ್ಲಿ ಅರೌಂಡ್ 300 ಪಾಯಿಂಟ್ಸ್ ಹೆಚ್ಚಾಗಿರೋ ಕಾರಣ ನಾವು ಅಟ್ಲೀಸ್ಟ್ 300 ಪಾಯಿಂಟ್ಸ್ ಗ್ಯಾಪ್ ಅಪ್ ನ ಸೋಮವಾರ ದಿನ 3rd ಜೂನ್ ನೋಡಬಹುದು. ಸೊ ಅಟ್ಲೀಸ್ಟ್ 300 ಪಾಯಿಂಟ್ಸ್ ಅಂದ್ರೆ ಕೂಡ ನಿಫ್ಟಿ 22,800 ಅದ್ರ ಮೇಲೇನೆ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಆಪ್ಷನ್ ಚೈನ್ ಪ್ರಕಾರ 22,800 ಹತ್ರ ಕೂಡ ಮೊದಲನೇ ರೆಸಿಸ್ಟೆನ್ಸ್ ಇದೆ. ಸೊ ನಿಫ್ಟಿ ಈ ಲೆವೆಲ್ ಅಲ್ಲಿ ಓಪನ್ ಆಗಿ ಅಪ್ಪು ಕೊಡ್ಬೋದು. ಈ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಸೊ ಇಲ್ಲಿ ಸ್ವಲ್ಪ ಕನ್ಸಲ್ಟೇಷನ್ ಆಗ್ತಾ 10 ಗಂಟೆ ಮೇಲೆ ಅಪ್ಪು ಕೊಡೋಕೆ ಶುರು ಆದ್ರೆ 23,110 ವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ 23,100 ಬರ್ತಿದ್ದಂಗೆ ಅಲ್ಲಿ ಲಾಂಗ್ ಪೊಸಿಷನ್ಸ್ ಅಲ್ಲಿ ಪ್ರಾಫಿಟ್ ಬುಕ್ ನ ಮಾಡಬಹುದು. ಸೊ ಇದು ಒಂದೇ ಸಿನಾರಿಯೋ. ಅದೇ ನಿಫ್ಟಿ ಏನಾದ್ರೂ ಡೈರೆಕ್ಟ್ ಆಗಿ 23,000 ಮೇಲೆ ಓಪನ್ ಆದ್ರೆ, ಸೊ ಇಲ್ಲಿ 23,000 ಮೇಲೆ ಓಪನ್ ಆದ್ರೆ ಇದು ತನ್ನ ಲೈಫ್ ಟೈಮ್ ಆಗಿ 23,110 ನ ಕ್ರಾಸ್ ಆಗಿ ಟುವರ್ಡ್ಸ್ 23,200 ಪ್ಲಸ್ 22,400 ಲೆವೆಲ್ ನ ಕೂಡ ಸೋಮವಾರ ದಿನಾನೇ ತೋರಿಸೋ ಚಾನ್ಸಸ್ ಇರುತ್ತೆ. 23,000 ಮೇಲೆ ಡೈರೆಕ್ಟ್ ಆಗಿ ಓಪನ್ ಆದ್ರೆ, ಇನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದಂಗೆ ಗ್ಯಾಪ್ ಅಪ್ ಆಗ್ಲಿಲ್ಲ, ನಿಫ್ಟಿ ಏನಾದ್ರೂ ಫ್ಲಾಟ್ ಅಥವಾ ಬಿಲೋ 300 ಪಾಯಿಂಟ್ಸ್ ಯಾವುದೇ ಲೆವೆಲ್ ಅಲ್ಲಿ ಓಪನ್ ಆದ್ರೆ ಕೂಡ ಇಲ್ಲಿಂದ ಅಗೇನ್ ಬೈಯಿಂಗ್ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ಯಾವುದೇ ಲೆವೆಲ್ ಅಲ್ಲಿ ಕೂಡ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ಅಪ್ಪು 22,800 ಹತ್ರ ಮೊದಲನೇ ಸ್ಮಾಲ್ ರೆಸಿಸ್ಟೆನ್ಸ್ ಇರುತ್ತೆ. ಇದು ಕ್ರಾಸ್ ಆಗಿ 23,000 ವರೆಗೂ ಬರೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ನಾವು ನಿಫ್ಟಿನಲ್ಲಿ ಸೋಮವಾರ ದಿನ ಈ ಲೆವೆಲ್ಸ್ ಗಳನ್ನ ಇಟ್ಕೊಂಡು ಟ್ರೇಡ್ ಮಾಡಬಹುದು. 23,100 ಹತ್ರ ರೆಸಿಸ್ಟೆನ್ಸ್ ಲೆವೆಲ್ ಇರುತ್ತೆ, ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಇನ್ನು ಸೋಮವಾರ 3rd ಜೂನ್ ಅಲ್ಲದೆ 4th ಜೂನ್ ಎಲೆಕ್ಷನ್ ರಿಸಲ್ಟ್ಸ್ ಕೂಡ ಬರೋದಿದೆ. ಸೊ ನಿಫ್ಟಿ ಏನಾದ್ರೂ ಡೇ ಹೈ ನಲ್ಲಿ ಕ್ಲೋಸಿಂಗ್ ಬಂತು ಅಂತಂದ್ರೆ, ಸೊ ಮೊಮೆಂಟಮ್ ಯಾವುದೇ ರೀತಿ ಬಂದಿರಲಿ ಡೇ ಹೈ ನಲ್ಲಿ ಕ್ಲೋಸಿಂಗ್ ಬಂತು ಅಂತಂದ್ರೆ ಮಾತ್ರನೇ ನಾವು ನೆಕ್ಸ್ಟ್ ಡೇಗೆ BTST ಪೊಸಿಷನ್ಸ್ ನ ಕಾಲ್ ಸೈಡ್ ಅಲ್ಲಿ ತಗೊಂಡು ಹೋಗ್ಬೋದು. ಅದೇ ಏನಾದ್ರೂ ನಿಫ್ಟಿ ದಿನದ ಕೊನೆಯಲ್ಲಿ ಅಥವಾ ಮಿಡ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಬಂದು ಡೇ ಹೈ ಇಂದ 100 ಪಾಯಿಂಟ್ಸ್ ವರೆಗೆ ನೆಗೆಟಿವ್ ಆಗಿ ಕ್ಲೋಸಿಂಗ್ ಬಂತು ಅಂತಂದ್ರೆ BTST ತಗೊಂಡು ಹೋಗೋದ್ರಿಂದ ರಿಸ್ಕ್ ಇರುತ್ತೆ. BTST ಪೊಸಿಷನ್ಸ್ ಕಾಲ್ ಸೈಡ್ ಅಲ್ಲಿ ತಗೊಂಡು ಹೋದ್ರೆ ಕೂಡ ನಿಮ್ಮ ಪೊಸಿಷನ್ಸ್ ಗೆ ಸರಿಯಾದ ಹೆಡ್ಜಿಂಗ್ ಮಾಡ್ಕೊಂಡು ಹೋಗಿ, ಇಲ್ದಿದ್ರೆ ಡೇ ಹೈ ನಲ್ಲಿ ಕ್ಲೋಸ್ ಆಗ್ತಾ ಇದ್ರೆ ನಾವು BTST ಪೊಸಿಷನ್ಸ್ ನ ಕೂಡ ತಗೊಂಡು ಹೋಗ್ಬೋದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ರೆ ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಸೊ ಆಪ್ಷನ್ ಟ್ರೇಡಿಂಗ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಮಾತ್ರನೇ ಟ್ರೇಡ್ ಮಾಡೋ ಟ್ರೇಡರ್ಸ್ ಇರ್ತಾರೆ, ಅವರಿಗೆ ನಾವು ಮಾಡೋ ರಿವ್ಯೂ ಹೆಲ್ಪ್ ಆಗ್ಬಹುದು. ಸೊ ನಿಫ್ಟಿ 300 ಪಾಯಿಂಟ್ಸ್ ವರೆಗೆ ಪ್ಲಸ್ ಆಗುತ್ತೆ ಅಂತಂದ್ರೆ ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಅಟ್ಲೀಸ್ಟ್ 500 ಪಾಯಿಂಟ್ಸ್ ಅಷ್ಟು ಗ್ಯಾಪ್ ಅಪ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಬ್ಯಾಂಕ್ ನಿಫ್ಟಿ 500 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಅಪ್ ಅಂತಂದ್ರೆ 49,500 ಲೆವೆಲ್ ಹತ್ರ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗ್ಬೋದು. 49,500 ಮೇಲೆ ಓಪನ್ ಆಗ್ತಿದ್ದಂಗೆ ಇಲ್ಲಿ ಇನ್ನಷ್ಟು ಶಾರ್ಟ್ ಕವರಿಂಗ್
ಹತ್ತು ಗಂಟೆಯವರೆಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿವರೆಗೆ ಬ್ಯಾಂಕ್ ನಿಫ್ಟಿ ತನ್ನ ಪ್ರೀವಿಯಸ್ ಲೈಫ್ ಟೈಮ್ ಹೈ ನ ಕ್ರಾಸ್ ಆಗಿ 50,000 ನ ಟೆಸ್ಟ್ ಮಾಡೋ ಚಾನ್ಸಸ್ ಇದೆ, ಹಾಗೂ ಇದನ್ನ ಕ್ರಾಸ್ ಆಗಿ 50,800 ಹಾಗೂ 51,000 ನ ಕೂಡ ನೋಡೋ ಚಾನ್ಸಸ್ ಇದೆ. ಸೊ 500 ಪಾಯಿಂಟ್ಸ್ ಅಲ್ಲದೆ ಇನ್ನೂ ಹೆಚ್ಚಿನ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ನಮ್ಮ ಟಾರ್ಗೆಟ್ 50,800 ಇಂದ 51,000 ವರೆಗೆ ಅಪ್ಮೂನ ನಾವು ಬ್ಯಾಂಕ್ ನಿಫ್ಟಿನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನು ಸ್ಟಾರ್ಟಿಂಗ್ ಆಫ್ ದ ಡೇ ನಾವು ಎಕ್ಸ್ಪೆಕ್ಟ್ ಮಾಡದಂಗೆ 500 ಪಾಯಿಂಟ್ಸ್ ವರೆಗೆ ಗ್ಯಾಪ್ ಅಪ್ ಅಲ್ಲಿ ಆಗಿಲ್ಲ ಅಂತಂದ್ರೆ ಏನಾದ್ರೂ ಓನ್ಲಿ 100 to 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆದ್ರೆ ಕೂಡ ಇಲ್ಲಿ ಕೂಡ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಆದ್ರೆ ಇಲ್ಲಿಂದ ಬರೋ ಅಪ್ ಮೂವ್ ನಾವು 50,000 ಲೆವೆಲ್ ವರೆಗೆ ಮಾತ್ರನೇ ಟಾರ್ಗೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಅಗೇನ್ 50,000 ಮೇಲೆ ಟ್ರೇಡ್ ಆಗಕ್ ಶುರು ಆದ್ರೆ ಮತ್ತು ಕಾಲ್ ಪೊಸಿಷನ್ಸ್ ಅಲ್ಲಿ ತಗೊಂಡು ಇನ್ನಷ್ಟು ಹೈಯರ್ ಲೆವೆಲ್ ಗೆ ವೇಟ್ ಮಾಡಬಹುದು. 50,000 ಮೇಲೆ ಕ್ಲೋಸಿಂಗ್ ಏನಾದ್ರು ಬಂತು ಅಂತಂದ್ರೆ ನಾವು ನೆಕ್ಸ್ಟ್ ಡೇಗೆ ಬಿಟಿಎಚ್ಡಿ ಪೊಸಿಷನ್ಸ್ ಅಂತ ತಗೊಂಡು ಹೋಗ್ಬೋದು. ಆಗ ನಾವು 4th June ಗೆ ಮತ್ತಷ್ಟು ಅಪ್ ಮೂವ್ ಅಥವಾ ಗ್ಯಾಪ್ ಅಪ್ ನ ನೋಡ್ಬೋದಾಗಿದೆ. ಸೊ ಇದು ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಯ 3rd June ಸೋಮವಾರದ ಟ್ರೇಡಿಂಗ್ ಅನಾಲಿಸಿಸ್. ಇನ್ನು ಸೋಮವಾರ ಬ್ಯಾಂಕ್ ಎಕ್ಸಾ ಹಾಗೂ ಮಿಡ್ ಕ್ಯಾಪ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಕೂಡ ಇರುತ್ತೆ. ಆ ಇಂಡೆಕ್ಸಸ್ ಗಳ ಲೆವೆಲ್ಸ್ ಅಪ್ಡೇಟ್ಸ್ ನ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಪಡಿಬಹುದು. ಅಥವಾ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಹೋಗಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅದ್ರ ಸರ್ಚ್ ಮಾಡಿ ಕೂಡ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗ್ಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರೋ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು.